Audio Jungle. Audio Jungle. Hi, hello, namaste friends. Ellaru hege idira? Ellaru chenagidira anta bhavisthini. Hage nanu kuda chenagidini. Welcome back to my channel Nadu Swapna Loka. ತುಂಬಾ ದಿನ ಆಯ್ತು ವಿಡಿಯೋಸ್ ಹಾಕಿ. ನಿಮಗೆ ಅನ್ನಿಸ್ತಿರ್ಬೋದು ನನ್ನ ವಾಯ್ಸ್ ಕೇಳಿದ್ರೆ ಕೋಲ್ಡ್ ಆಗಿದೆ, ಅದರಿಂದ ಏನೋ ಗೊತ್ತಿಲ್ಲ ಅವಾಗವಾಗ ಕೋಲ್ಡ್ ಅಟ್ಯಾಕ್ ಆಗ್ತಾನೆ ಇರುತ್ತೆ. 2022 ಅಲ್ಲಂತೂ ನನಗೆ ಮ್ಯಾಕ್ಸಿಮಮ್ ಮಂತಲ್ಲಿ ಒಂದು 20 ಡೇಸ್ ಆದರೂ ಕೋಲ್ಡ್ ಇದ್ದೇ ಇರ್ತಾ ಇತ್ತು. ಒಂದು 10 ಡೇಸ್ ಅಷ್ಟೇ ಕೋಲ್ಡ್ ಇಲ್ಲದೆ ರನ್ನಿ ನೋಸ್ ಇಲ್ಲದೆ ಇರ್ತಾ ಇದ್ದಿದ್ದು. ಸೊ ನೋಡೋಣ 23 ಆದರೂ ಚೆನ್ನಾಗಿರುತ್ತಾ ಅಂತ ಹೇಳಿ ಶಿಕ್ ಮಾಡುತ್ತೆ. 23 ಆದರೂ ಚೆನ್ನಾಗಿರುತ್ತಾ ಅಂತ ಹೇಳಿ ಓಕೆ ಬನ್ನಿ, ಇವತ್ತು ವಿಡಿಯೋನ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ನ ಜೊತೆ ಇರೋವಂಥ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಾಸ್ತಿ ಏನಿಲ್ಲ, ನನ್ನ ಜೊತೆ ಸ್ವಲ್ಪನೇ ಲಿಮಿಟೆಡ್ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ ಇರೋದು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಯಾಕೆ ಈ ವಿಡಿಯೋನ ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಹೆಣ್ಮಕ್ಳಿಗೂ ಗೋಲ್ಡ್ ಅಂತ ಹೇಳಿದ್ರೆ ಇಷ್ಟ ಇರುತ್ತೆ, ಮ್ಯಾಕ್ಸಿಮಮ್ ಆಗಿ ಜುವೆಲ್ಸ್ ಅಂದರೆ ಇಷ್ಟ ಇರುತ್ತೆ. ಸೊ ದಟ್ ಅವ್ರಿಗೂ ಕೂಡ ಏನಾದರೂ ಮಾಡಿಸ್ಕೊಳ್ಳುವಾಗ ನಮ್ಮ ಜುವೆಲ್ಸ್ ನೋಡಿ ಏನಾದರೂ ಐಡಿಯಾಸ್ ಬರ್ಬೋದು. ಅದರಿಂದ ನಾನಿವತ್ತು ಇಯರಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಬನ್ನಿ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಯರಿಂಗ್ ತೋರಿಸ್ತೀನಿ ನಂದು. ಇದು ನನ್ನ ಫಸ್ಟ್ ಇಯರ್, ನಾನೇನು ಆರ್ಡರ್ ವೈಸ್ ತೋರಿಸಲ್ಲ, ಬಟ್ ಫಸ್ಟ್ ಇಯರಿಂಗ್ ಮಾತ್ರ ತೋರಿಸ್ತೀನಿ ಆ ಥರ ಆರ್ಡರಲ್ಲಿ. ನೋಡ್ಬೋದು ಇದು ನನ್ನ ಫಸ್ಟ್ ಇಯರಿಂಗ್, ಅಂದರೆ ನಂಗೆ ಸಣ್ಣ ಏಜಲ್ಲಿ ಇರುವಾಗ ತೆಗೆದಂಥ ಇಯರಿಂಗ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇದಕ್ಕೆ ಒಂದು 25 ಇಯರ್ಸ್ ಆದರೂ ಆಗಿದೆ ಇಯರಿಂಗಿಗೆ. ಇವಾಗ ಇದು ಜಾಸ್ತಿ ಯೂಸ್ ಮಾಡಲ್ಲ, ಹಾಕ್ತೀನಿ ಬಟ್ ಜಾಸ್ತಿ ಯೂಸ್ ಮಾಡಲ್ಲ. ಆದರೂ ಕೂಡ ಇದನ್ನು ಕೊಡೋ ಮನಸ್ಸಿಲ್ಲ, ಅಂದರೆ ಇದನ್ನು ಕೊಟ್ಟು ಕರಗಿಸಿ ಬೇರೆ ಮಾಡಿಸ್ಕೊಳ್ಳೋ ಮನಸ್ಸು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇದು ಫಸ್ಟ್ ಅಂತ ಹೇಳಿದ್ರೆ ಒಂದು ಮೆಮೊರಿ ಅಲ್ವಾ, ಅದರಿಂದ ಚೆನ್ನಾಗಿರೋದ್ರಿಂದ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಇಯರಿಂಗ್. ಈ ಥರ ಜಾಸ್ತಿ ಎಲ್ಲರ ಹತ್ರನು ಕಲೆಕ್ಷನ್ಸ್ ಇರುತ್ತೆ. ಈ ಲೈಕ್ ಒಂದು 25 ಇಯರ್ಸ್ ಬ್ಯಾಕ್ ಕಲೆಕ್ಷನ್ಸಲ್ಲಿ ನೋಡಿದ್ರೆ ಡೆಫಿನೆಟ್ ಆಗಿ ಈ ಥರ ಇರುತ್ತೆ. ಇವಾಗ ಕಡಿಮೆ, ಇವಾಗೆಲ್ಲ ಟ್ರೆಂಡ್ ಚೇಂಜ್ ಆಗಿರೋಂಗೆ, ಬಟ್ ಆವಾಗ ಇದೊಂದು ಟ್ರೆಂಡ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಜುವೆಲ್ಸ್ ಎಲ್ಲರ ಜೊತೆ, ಈ ಥರ ಇಯರಿಂಗ್ ಎಲ್ಲರ ಜೊತೆನೂ ಇತ್ತು. ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ ತುಂಬ ಜನದ ಜೊತೆ ಇತ್ತು. ಓಲೆ ಅಂದರೆ ಗುಂಡಿರೋಂಥ ಓಲೆ, ಹಾಗೆ ನೋಡ್ಬೋದು ಗುಂಡಿರೋಂಥ ಓಲೆ, ಹಾಗೆ ಅದಕ್ಕೆ ಡ್ರಾಪ್ಸ್. ಇದರಲ್ಲಿ ಗುಂಡು ಡ್ರಾಪ್ಸ್ ಕೂಡ ಬರುತ್ತೆ. ಇದು ಸ್ವಲ್ಪ ಲೈಕ್ ಉದ್ದ ಇದೆ. ಇದು ನನ್ನ ಫಸ್ಟ್ ಇಯರಿಂಗ್, ನೋಡೋಣ ಇದನ್ನ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ ನೋಡ್ತಾ ಇರ್ಬೋದು ಹಾಕ್ಕೊಂಡೆ. ಇದು ಆಲ್ಮೋಸ್ಟ್ ತುಂಬ ವರ್ಷ ಆಗಿತ್ತು, ಒಂದು 5-6 ಇಯರ್ಸೇ ಆಗಿತ್ತು ಅಂದ್ಕೊಳ್ತೀನಿ ನಾನು ಹಾಕೊಳ್ಳದೆ ಕೂಡ. ಸ್ವಲ್ಪ ದಿನ ಇನ್ನು ಇದನ್ನೇ ಯೂಸ್ ಮಾಡ್ತೀನಿ. ಇದು ನನ್ನ ಫಸ್ಟ್ ಇಯರಿಂಗ್, ಮಾಡ್ತಾ ಇರ್ಬೋದು ಯಾವ ಥರ ಕಾಣುತ್ತೆ ಅಂತ. ಇದು ಸಾರಿಗೆ ಸಲ್ವಾರ್ಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಹಾಗೆ ಇದು ಸೆಕೆಂಡ್ ಇಯರಿಂಗ್, ಇದು ನನ್ನ ಸೆಕೆಂಡ್ ಇಯರಿಂಗ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಡೈಲಿ ವೇರ್ ಮಾಡೋದು, ನಾನು ಡೈಲಿ ಇದನ್ನೇ ವೇರ್ ಮಾಡೋದು. ಇದು ಕೂಡ ತೊಗೊಂಡೊಂದು 7-8 ಇಯರ್ಸ್ ಆಯಿತು, 7-8 ಇಯರ್ಸ್ ಆಯಿತು ಡೈಲಿ ಇದನ್ನೇ ಯೂಸ್ ಮಾಡ್ತಾ ಇರೋದು ನಾನು. ಇದು ಆಲ್ಮೋಸ್ಟ್ 2 ಗ್ರಾಮ್ಸ್ ಅಷ್ಟಿದೆ ಅಷ್ಟೇ, ಜಾಸ್ತಿ ಏನು ವೆಯ್ಟ್ ಇಲ್ಲ. ಇದು 2 ಗ್ರಾಮ್ಸ್ ಒಳಗಡೆ ಇದೆ. ಇದು ನನಗೆ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಫಸ್ಟ್, ಇದು ನನಗೆ ಪೇರೆಂಟ್ಸ್ ಕೊಡಿಸಿದ್ದು, ಇದು ನಾನು ಫಸ್ಟ್ ದುಡ್ದು ತೊಗೊಂಡಿರೋಂಥ ಇಯರಿಂಗ್ ಅಂತ ಹೇಳ್ಬೋದು. ನನ್ನ ಅಮೌಂಟಲ್ಲಿ ನಾನು ತೊಗೊಂಡಿದ್ದು, ಅಂದರೆ ಫಸ್ಟ್ ಸೇವ್ ಮಾಡಿದಂಥ ಅಮೌಂಟಲ್ಲಿ ಈ ಇಯರಿಂಗ್ ತೊಗೊಂಡಿರೋದು. ಇದು 2 ಗ್ರಾಮ್ಸ್ ಇದೆ ಅಷ್ಟೇ. ನೆಕ್ಸ್ಟ್ ಇಯರಿಂಗ್ ಬಂದು ಇದು ಕೂಡ ಒಂದು ಟೈಮಲ್ಲಿ ಟ್ರೆಂಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಥರ ಇದೆ. ಇದು ಕೂಡ ನಾನು ಇವಾಗ ಇದಕ್ಕಿಂತ ಮುಂಚೆ ಒಂದು ಇಯರಿಂಗ್ ತೋರಿಸಿದ್ನಲ್ಲ, ಅದು ಇದು ಒಟ್ಟಿಗೆ ತೊಗೊಂಡಿದ್ದು. ಇದು 3 ಗ್ರಾಮ್ಸ್ ಇದೆ ಅಷ್ಟೇ, ಇದು ಜಾಸ್ತಿ ವೆಯ್ಟ್ ಇಲ್ಲ, 3 ಗ್ರಾಮ್ಸ್ ಇದೆ, ತುಂಬ ಲೈಟ್ ವೆಯ್ಟ್ ಇದೆ. ಇದು ಕೂಡ ನನ್ನ ಅಮೌಂಟಲ್ಲೇ ತೊಗೊಂಡಿರೋದು, ಅಂದರೆ ನನ್ನ ಸೇವಿಂಗ್ಸಲ್ಲೇ ತೊಗೊಂಡಿದ್ದು. ಇದು ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಎಲ್ಲಾನು ಹಾಕಿ ತೋರಿಸಲ್ಲ, ಎಲ್ಲ ಹಾಕಿ ತೋರಿಸಿದ್ರೆ ತುಂಬಾ ಲೆಂತಿ ಆಗುತ್ತೆ ವೀಡಿಯೋ. ಅದರಿಂದ ನೋಡ್ಬೋದು ಇದು 3 ಗ್ರಾಮ್ಸ್ ಒಳಗಡೆ ಇದೆ ಅಷ್ಟೇ. ನೆಕ್ಸ್ಟ್ ಇಯರಿಂಗ್ ಬಂದು ಇದು ಐ ಥಿಂಕ್ ಇದು 4 ಆರ್ 5 ಗ್ರಾಮ್ಸ್ ಇರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. 4 to 5 ಗ್ರಾಮ್ಸ್ ಒಳಗಡೆ ಇರೋವಂಥದ್ದು ಇದು. ಇದು ಯಾವಾಗ, ಇದು ಕೂಡ ತೊಗೊಂಡು 5-6 ಇಯರ್ಸ್ ಆಯಿತು. ಇದು ತೊಗೊಂಡು 5 ಇಯರ್ಸ್ ಕಂಪ್ಲೀಟ್ ಆಗಿ 6 ಇಯರ್ಸ್ ಆಗಿದೆ, 6 ಇಯರ್ಸ್ ರನ್ನಿಂಗ್ ಅಂತ ಹೇಳ್ಬೋದು. ಇದಕ್ಕೆ 5 ಇಯರ್ಸ್ ಆಯಿತು. ತುಂಬಾ ಚೆನ್ನಾಗಿ, ಇದು ತುಂಬ ಇಷ್ಟ ಆಯಿತು. ಬಟ್ ಇದು ಇವಾಗ ಕಾಮನ್ ಆಗಿ ತುಂಬ ಜನದ ಜೊತೆ ಇದೆ ಈ ಡಿಸೈನ್. ಬಟ್ ನಾ ತೊಗೊಳ್ಳುವಾಗ ಇದು ಅವಾಗ ಟ್ರೆಂಡಲ್ಲಿತ್ತು, ಸೊ ಅವಾಗ ಪರ್ಚೇಸ್ ಮಾಡಿದೆ. ಫುಲ್ ಸ್ಟೋನ್ಸ್ ಅಷ್ಟೇನು ವ್ಯಾಲ್ಯೂ ಇರಲ್ಲ ರಿಟರ್ನ್ ಕೊಡುವಾಗ, ಆದರೂ ಕೂಡ
ಇರಲಿ ಅಂತ ಹೇಳಿ ತಗೊಂಡೆ, ಇಷ್ಟ ಆಗಿತ್ತು ಅದರಿಂದ ಇದನ್ನು ತಗೊಂಡಿದ್ದೆ. ಇದು ಕೂಡ ಸಾರಿ ಜೊತೆ ಮತ್ತೆ ಸಲ್ವಾರ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಾರಿ ಜೊತೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೇ ತರ ಯಾವ್ದಾದ್ರು ನೆಕ್ಲೆಸ್ ಸೆಟ್ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಓಕೆ, ನೆಕ್ಸ್ಟ್ ಇಯರ್ ಗೆ ಬಂದು ಇದು ಇದು ಹ್ಯಾಂಗಿಂಗ್ ತರ ಇಲ್ಲಿ ಈ ತರ ಜಸ್ಟ್ ಈ ತರ ಹ್ಯಾಂಗ್ ಮಾಡೋದು ಅಷ್ಟೇ. ಇದು 8 grams ಇದೆ. ಇದು ಬಂದು 8 grams ಇದೆ. ಇದು ಕೂಡ ತಗೊಂಡು 5 years ಆಯ್ತು ಅನ್ಸುತ್ತೆ. ಇದೆಲ್ಲ ಇದು ಮದ್ವೆ ಆದ್ಮೇಲೆ ತಗೊಂಡಿದ್ದು. ಇಷ್ಟುವರೆಗೆ ತೋರಿಸಿದೆಲ್ಲ ಮದ್ವೆಗೆ ಮುಂಚೆ ತಗೊಂಡಿದ್ದು. ಇದೆಲ್ಲ ಮದ್ವೆ ಆದ್ಮೇಲೆ ತಗೊಂಡಿದ್ದು. ಇದು 8 grams ಇದೆ. ಓಕೆ, ನೆಕ್ಸ್ಟ್ ಬಂದು ಕುಕ್ಕೆ ತಾತಿ ಓಲೆ ಅಂತ ಹೇಳ್ತೀವಿ. ಅದು ನಾವು ಅಬ್ಸರ್ವ್ ಮಾಡ್ಬೋದು, ಕೊಕ್ಕೆ ತತ್ತಿ ಓಲೆ ಅಂತ ಹೇಳ್ತೀವಿ. ಇದು ನಾವು ಕೊಕ್ಕೆ ತತ್ತಿ ಹಾಕ್ತಿವಲ್ಲ ಅದಕ್ಕೆ ಸೆಟ್ ಅಂತ ಹೇಳಿ ನಾವು ಮಾಡಿಸ್ಕೊಂಡಿರೋದು. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಇದು ಜಾಯಿಂಟ್ ಅಲ್ಲ, ಇದನ್ನ ಈ ತರ ಜಸ್ಟ್ ಸ್ಟಡ್ ತರ ಕೂಡ ಹಾಕೋಬಹುದು. ಇದು ಈ ಸ್ಟಡ್ ಏನಿದೆ ಇದು ನಂಗೆ ಗಿಫ್ಟ್ ಕೊಟ್ಟಿರೋದು. ಅಂದ್ರೆ ಮದ್ವೆಲಿ ನನ್ನ ಅತ್ತೆ ಅಂದ್ರೆ ಅಪ್ಪಂದು ಸಿಸ್ಟರ್ ಒಬ್ರು ಇದು ನಂಗೆ ಗಿಫ್ಟ್ ಮಾಡಿರೋದು. ಹಾಗೆ ನಾನು ಆಮೇಲೆ ಮಾಡಿಸ್ಕೊಂಡಿರೋದು. ಅಂದ್ರೆ ಇದು ಬರೀ ಇಷ್ಟ ಹಾಕಿದ್ರೆ ಚೆನ್ನಾಗ್ ಕಾಣಲ್ಲ, ಸ್ವಲ್ಪ ಉದ್ದ ಇರ್ಲಿ ಅಂತ ಹೇಳಿ ಈ ತರ ಜಾಯಿನ್ ಮಾಡಿ ಹಾಕೊಳ್ಳೋದು. ಅಂದ್ರೆ ಜುಮ್ಕಿ ತರ, ಸಪರೇಟ್ ಜುಮ್ಕಿ ತರ ಹಾಕೊಳ್ಳೋ ತರ. ಇದನ್ನ ನಾನು ಇವಾಗ ಹಾಕಿದ್ದೀನಲ್ಲ ಈ ಇಯರಿಂಗ್ಸ್ ಗೆ ಕೂಡ ಹಾಕೋಬಹುದು, ಇಲ್ಲ ಇದಕ್ಕೂ ಕೂಡ ಹಾಕೋಬಹುದು, ಯಾವ್ದಕ್ ಬೇಕಾದ್ರೂ ಹಾಕೋಬಹುದು. ಈ ತರ ಸಪರೇಟ್ ಆಗಿ ಮಾಡಿಸಿರೋಂಥದ್ದು. ಓಕೆ, ಇವಾಗ ನೆಕ್ಸ್ಟ್ ಇಯರಿಂಗ್ ಬಂದು ಇದು ಇದು ಇವಾಗ ಎಲ್ಲರ ಹತ್ರ ಕಾಮನ್ ಆಗಿ ಇರುವಂತ ಒಂದು ಇಯರಿಂಗ್ ಅಂತಾನೆ ಹೇಳ್ಬೋದು. ಇದು ಕೂಡ ಅಷ್ಟೇ 7 to 8 grams ಇದೆ. ಜಾಸ್ತಿ ನನ್ನ ಹತ್ರ ಇರೋದೆಲ್ಲ 8 grams ಒಳಗಡೆನೆ ಇದೆ. ಇದು ತೋರಿಸ್ತೀನಿ ಅಟ್ಯಾಚ್, ಇದು ರಿಮೂವ್ ಮಾಡಿ ಹಾಕುವಂಥದ್ದಲ್ಲ, ಇದು ಇದಕ್ಕೇನೆ ಅಟ್ಯಾಚ್. ಇದು ಓಕೆ, ಇದು ಇದಕ್ಕೇನೆ ಅಟ್ಯಾಚ್, ಇದು ರಿಮೂವ್ ಮಾಡಿ ಹಾಕುವಂಥದ್ದೇನಲ್ಲ. ಅದೇ ಹೇಳ್ದಂಗೆ 7 to 8 grams ಒಳಗಡೆ ಇದೆ ಇದು. ಇದು ನನಗೆ ಮದುವೆ ಆಗಿದ್ದು ಫಸ್ಟ್ ಬರ್ಡೇಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿರೋದು. ಹಾಗೆ ಇದು ತುಂಬಾನೇ ಲೈಕ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಮತ್ತೆ ನಂಗೆ ಇದು ತುಂಬಾನೇ ಫೇವ್ರೆಟ್ ಇಯರಿಂಗ್ ಅಂತಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಲೈಕ್ ಈ ಗ್ರೀನ್ ಅಂಡ್ ಪಿಂಕ್ ಏನಿದೆ ಇದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತಲ್ವಾ, ಅದರಿಂದ ನಂಗೆ ತುಂಬಾನೇ ಇಷ್ಟ ಈ ಇಯರಿಂಗ್. ಓಕೆ, ನೆಕ್ಸ್ಟ್ ಇಯರಿಂಗ್ ಯಾವ್ದಂತ ನೋಡೋಣ. ಇದು ಆಲ್ಮೋಸ್ಟ್ 4 grams ಒಳಗಡೆ, ಅಂದ್ರೆ 3.5-4 grams ಒಳಗಡೆ ಇದೆ. ನೋಡ್ಬೋದು ಇದು ರೀಸೆಂಟ್ ಆಗಿ, ಇದು ರೀಸೆಂಟ್ ಆಗಿ ಅಂದ್ರೆ 1 year ಆಯ್ತು. ರೀಸೆಂಟ್ ಅಂದ್ರೆ ರೀಸೆಂಟ್ ಆಗಿ ಅಲ್ಲ, ನಾನೆಲ್ಲ 1 year ಬ್ಯಾಕ್ ಅಷ್ಟೇ ಪರ್ಚೇಸ್ ಮಾಡಿರೋದು, ಆಮೇಲೆ ಪರ್ಚೇಸ್ ಮಾಡಿಲ್ಲ. ನೋಡ್ಬೋದು ಈ ಇಯರಿಂಗ್, ಈ ಇಯರಿಂಗ್ ತಗೊಂಡು ಆದ್ಮೇಲೆ ಇದಕ್ಕೆ ಜುಮ್ಕಾ ಕೂಡ ತಗೊಳ್ಳೋಣ ಅಂತ ಅನ್ನಿಸ್ತು. ಸೊ ಜುಮ್ಕಾ ಕೂಡ ತಗೊಂಡಿದ್ದೀನಿ, ತೋರಿಸ್ತೀನಿ. ಓಕೆ, ಇವಾಗಿನ ಟ್ರೆಂಡ್ ಅಂತಾನೆ ಹೇಳ್ಬೋದು ಈ ಜುಮ್ಕಾನ. ಇದು 8 grams ಇದೆ. ಇದು ರೀಸೆಂಟ್ ಆಗಿ 1 year ಆಯ್ತು ತಗೊಂಡು. ಇದು ಕೂಡ ನಂಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಕೂಡ ಹಸ್ಬೆಂಡೇ ಕೊಡಿಸಿದ್ದು, ನನಗೆ ಲಾಸ್ಟ್ ಇಯರ್ ಬರ್ಡೇಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ದು, ಅದರಿಂದ ಇದು ಕೂಡ ನಂಗೆ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಬರ್ಡೇಗೆ ಅಂತ ಕೊಡಿಸಿದ್ರೆ ಏನಾದರೂ ಸ್ಪೆಷಲ್ ಅಲ್ವಾ, ಅವ್ರು ಹಾಗೆ ಸುಮ್ಮನೆ ಕೊಡಿಸಿದ್ರೆ ಅದೇನು ಸ್ಪೆಷಲ್ ಅನ್ಸಲ್ಲ. ಬಟ್ ಬರ್ಡೇಗೆ ಅಂತ ಕೊಡಿಸಿದ್ರೆ ಸ್ಪೆಷಲ್. ಸೊ ಫಸ್ಟ್ ನಾನು ಈ ಇಯರಿಂಗ್ ತಗೊಂಡಿದ್ದೆ, ಸೊ ಈ ಇಯರಿಂಗಿಗೆ ಮ್ಯಾಚಿಂಗ್ ಥರ ಜುಮ್ಕ ತಗೊಂಡಿದ್ದೀನಿ, ತೋರಿಸ್ತೀನಿ. ಇದು ಚೆನ್ನಾಗಿ ಕಾಣುತ್ತೆ, ಅಬ್ಸರ್ವ್ ಮಾಡ್ಬೋದು ಯಾವ ಥರ ಕಾಣುತ್ತೆ ಅಂತ. ಇದು ಸ್ವಲ್ಪ ಸ್ಟಡ್ ಸ್ವಲ್ಪ ದೊಡ್ಡದಂತಾನೆ ಅನಿಸುತ್ತೆ, ಬಟ್ ಜುವೆಲ್ಸ್ ಎಲ್ಲ ಸಿಂಪಲ್ ಆಗಿ ಬೇರೆ ಏನಾದರೂ ನೆಕ್ ಸೆಟ್ ಎಲ್ಲ ಹಾಕಿದಾಗ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಸಾರಿಗೆ ಅಂತೂ ಫುಲ್ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಇಯರಿಂಗ್ ನ ಜಸ್ಟ್ ಸ್ಟಡ್ ತರ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಂದ್ರೆ ದೊಡ್ಡದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಓಕೆ, ಇವಾಗ ನೋಡ್ಬೋದು ಯಾವ ತರ ಕಾಣುತ್ತೆ, ಇದು ಸೆಟ್ ಆಗಿ ಯಾವ ತರ ಕಾಣುತ್ತೆ ಅಂತ ಹೇಳಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಓಕೆ, ಆವಾಗ್ಲೇ ನಾ ಇದನ್ನ ತೋರಿಸಿರ್ಲಿಲ್ಲ ಅಲ್ವಾ ಸೆಟ್ ಆಗಿ, ಸೊ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ತುಂಬಾನೇ ವೆರೈಟೀಸ್ ಬರುತ್ತೆ. ಈ ತರ ಒಂದು ಏನು ನಾನೇನು ಒಂದಿದ್ರದ್ದು ತೋರಿಸ್ತೆ, ಈ ತರ 3 steps ಕೂಡ ಬರುತ್ತೆ, 4 steps ಕೂಡ ಬರುತ್ತೆ. ಈ ತರ ತುಂಬಾ ವೆರೈಟಿ ಅಲ್ಲಿ ಬರುತ್ತೆ. ನಂದು ಜಸ್ಟ್ ಸಿಂಗಲ್ ಸ್ಟೆಪ್ ಅಷ್ಟೇ. ಇದರಲ್ಲಿ ವೈಟ್, ಇದರಲ್ಲಿ ಪರ್ಲ್ಸ್ ಇದೆ. ಸೊ ಇದಕ್ಕೆ ಬೇರೆ ಕಲರ್ ಲೈಕ್ ಹವಳ ಹಾಕಿಸ್ಕೋಬಹುದು, ಅಥವಾ ಇದು ಲೈಕ್ ರೆಡ್ ಅಂಡ್ ಪಿಂಕ್ ಏನ್ ಬರುತ್ತೆ ಮಿಕ್ಸ್ ಮ್ಯಾಚ್ ಮಾಡಿ ಅದು ಕೂಡ ಹಾಕೋಬಹುದು, ಸ್ಟೋನ್ ಬೀಡ್ಸ್ ಅದೆಲ್ಲ ಕೂಡ ಹಾಕೊಳ್ತಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಜೊತೆ 7 pair ಆಫ್ ಇಯರಿಂಗ್ಸ್ ಇದೆ. ಇದನ್ನು ಸೇರಿಸಿ 7 pair ಆಫ್ ಇಯರಿಂಗ್ಸ್ ಇದೆ. ಇಷ್ಟೇ, ಇನ್ನು ಬೇರೆ ಯಾವುದು ಇಲ್ಲ. ಇಯರಿಂಗ್ಸ್ ಎಲ್ಲ ತೋರಿಸಿದ್ದೀನಿ. ಅಂದ್ರೆ ಡೈಲಿ ವೇರ್ಗೆ ಅಂತ ಹೇಳಿ ಒಂದೇ ಒಂದು ಯೂಸ್ ಮಾಡ್ತಾ ಇದ್ದೆ.
ಅವಾಗಲೇ ತೋರಿಸಿದ್ನಲ್ಲ ಅದು ಅದ್ಬಿಟ್ರೆ ಇದು ಕೂಡ ಡೈಲಿ ವೇರ್ಗೆ ಹಾಕ್ಬೋದು ಬಟ್ ನಾನು ಹಾಕ್ತಿರ್ಲಿಲ್ಲ, ಇನ್ನು ನೋಡೋಣ ಸ್ವಲ್ಪ ದಿನ ಹಾಕ್ಕೊಳ್ಳೋಣ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಸೊ ಹಾಕ್ಕೊಂಡಿದ್ದೀನಿ. ಓಕೆ, ನಂದು ಗೋಲ್ಡ್ ಇಯರಿಂಗ್ ಕಲೆಕ್ಷನ್ ನಾನು ತೋರಿಸಿರೋದು ಶೋ ಆಫ್ ಮಾಡೋಕ್ಕಂತೇನಲ್ಲ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಪ್ಯಾಟರ್ನ್ಸ್ ಡಿಸೈನ್ಸ್ ಇಷ್ಟ ಆಗ್ಬೋದು ಅಂತ ಹೇಳಿ ಲೈಕ್ ಶೇರ್ ಮಾಡಿಕೊಂಡೆ ಅಷ್ಟೇ. ಇವಾಗಿಂದು ಯಾವುದೋ ಹೊಸದೇನಿಲ್ಲ, ಹೊಸ ಪ್ಯಾಟರ್ನ್ ಯಾವುದು ಇಲ್ಲ, ನೋಡೋಣ ತೆಗೆದ್ರೆ ತೋರಿಸ್ತೀನಿ. ಇಷ್ಟು ಇವತ್ತಿನ ನನ್ನ ಈ ವಿಡಿಯೋ ಅಂತ ಹೇಳ್ಬೋದು. ನಿಮ್ಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನನ್ನ ಇಯರಿಂಗ್ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಸ್ವಪ್ನಲೋಕ.